ಸರ್ಕಾರದಿಂದ ನಾವು ರಾಜ್ಯಪಾಲರ ನಡೆಯ ಬಗ್ಗೆ ನಾವು ಒಂದಷ್ಟು ಚರ್ಚೆ ಮಾಡಿ ತೀರ್ಮಾನಗಳನ್ನು ಮಾಡಿದ್ದೇವೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಕೂಡ ಮಾನ್ಯ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಈಗ ನಾವು ಪ್ರೊಟೆಸ್ಟ್ಗಳು ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದ ವತಿಯಿಂದ ಪ್ರೊಟೆಸ್ಟ್ಗಳನ್ನು ಮಾಡ್ತಾರೆ. ಅದು ಆದಮೇಲೆ ಅಥವಾ ಸೈಮಲ್ಟೇನಿಯಸ್ ಆಗಿ ಶಾಸಕರೆಲ್ಲರೂ ಕೂಡ ರಾಜ್ಯಪಾಲರಿಗೆ ಮನವಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಶಾಸಕರು ಅಂದರೆ ಎಮ್ ಎಲ್ ಎಗಳು, ಎಮ್ ಎಲ್ ಸಿಗಳು ಮತ್ತು ನಮ್ಮ ಸಂಸತ್ ಸದಸ್ಯರು ಅವರೆಲ್ಲ ಸೇರಿಕೊಂಡು ಅವರಿಗೆ ಮೆಮೊರಾಂಡಮ್ ಕೊಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೆ. ಅದು ಆದಮೇಲೆ ಅಷ್ಟರೊಳಗಡೆ ಕೋರ್ಟ್ನಲ್ಲಿ ಏನೆಲ್ಲ ತೀರ್ಮಾನಗಳು ಬರ್ತವೆ ಅದನ್ನು ನೋಡಿ ಆನಂತರ ನಾವು ರಾಷ್ಟ್ರಪತಿಯವರಿಗೆ ಎಮ್ ಎಲ್ ಎಗಳೆಲ್ಲ ಹೋಗಿ ರಾಷ್ಟ್ರಪತಿಯವ್ರನ್ನು ಕಾಣಬೇಕು ಅನ್ನೋ ಒಂದು ಟೆಂಟೇಟಿವ್ ಆಗಿ ನಾವು ಇದನ್ನೆಲ್ಲ ಚರ್ಚೆ ಮಾಡಿಕೊಂಡಿದ್ದೇವೆ. ಅದರಿಂದ 31ನೇ ತಾರೀಕು ಏನು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಾವು ರಾಜ್ಯಪಾಲರನ್ನ ನೋಡೋದಕ್ಕೆ ರಾಜಭವನ ಚಲೋ ಮಾಡ್ತೀವಿ. ಈಗ ನಿಮ್ಮ ಮಂತ್ರಿಮಂಡಲದ ನಿರ್ಣಯ ಕೂಡ ಅವರು ಪಾಲಿಸ್ತಿಲ್ಲ, ತಲೆನೂ ಕೆಡಿಸ್ಕೊಂಡಿಲ್ಲ. ಈಗ ನಿಮ್ಮ ಹೋರಾಟ ಮನವಿಗೆಲ್ಲ ಮಣಿತಾರೆ ಅಂತ ಅನಿಸ್ತದೆ? ಇಲ್ಲ, ಮಣಿತಾರೆ ಇಲ್ವಾ, ನಾವು ಹಂತವಾಗಿ ಮಾಡಬೇಕಲ್ಲ. ಈಗ ನಾಳೆ ನಮ್ಮನ್ನು ಹೇಳ್ಬೋದು, ಹೌದು ನೀವೆಲ್ಲ ಶಾಸಕರೆಲ್ಲ ಬಂದು ನಮ್ಗೆ ಹೇಳಿದರೆ ನಾವು ಕೇಳ್ತಿದ್ದು ಅಂದ್ಬಿಡ್ಬೋದು. ಅದು ಕೂಡ ಒಂದು ಎಕ್ಸಾಸ್ಟ್ ಮಾಡೋಣ, ಆ ಒಂದು ಅವಕಾಶನೂ ಕೂಡ ನಾವು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚಿಂತನೆಯನ್ನು ಮಾಡಿ ಹೋರಾಟಕ್ಕೆ ಚಿಂತನೆಯನ್ನು ಮಾಡ್ತೀವಿ ಅಂತೇಳಿ ಬಿಜೆಪಿಯವರು ಹೇಳ್ತಾರೆ ಸರ್. ಅಂದರೆ ರಾಷ್ಟ್ರವ್ಯಾಪಿ ಅವರು ಹೋರಾಟ ಮಾಡೋದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಮಾಡೋದಾದರೆ ನಾವು ಕೂಡ ರಾಷ್ಟ್ರ ಮಟ್ಟದಲ್ಲೇ ಮಾಡಬೇಕಲ್ಲ. ನಾವು ಕೂಡ ನಮ್ಮ ಪಕ್ಷದಲ್ಲಿ ಇಂಡಿಪೆಂಡೆಂಟಾಗಿ ಮಾಡ್ತೀವ ಅಥವಾ ನಮ್ಮ ಇಂಡಿಯಾ ಅಲೈನ್ಸ್ ನಾವು ಸೇರಿಸ್ಕೊಂಡು ಮಾಡ್ತೀವ ಅದನ್ನು ನಮ್ಮ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಒಂದು ವೇಳೆ ಬಿಜೆಪಿಯವರು ರಾಷ್ಟ್ರಮಟ್ಟಕ್ಕೆ ಇದನ್ನು ತೆಗೆದುಕೊಂಡು ಹೋದರೆ ನಾವು ಕೂಡ ರಾಷ್ಟ್ರಮಟ್ಟದಲ್ಲೇ ಹೋರಾಟ ಮಾಡ್ತೀವಿ.